अनुज्ञाय राघवेन्द्राय सत्यधर्मरताय भजताम कल्पवृक्षाय नमताम कामधेनुं गुर्वा विद्वान् परवे वैष्णवेन्द्रिय वरेण्य श्रीराघवेन्द्र गुरुवे नमो अत्यंत जय। ಎಲ್ಲರಾಯರಿದ್ದಾರೆ ಭಕ್ತರಿಗೆ ಈ ನಿಮ್ಮ ರಾಘವೇಂದ್ರ ಕುಲಕರ್ಣಿ ಮಾಡುವ ಸತ್ಪೂರ್ವಕ ನಮಸ್ಕಾರಗಳು. ಹಾಗೆ ರಾಯರಿದ್ದಾರೆ ಚನ್ನಲ್ಲಿಗೆ ನಿಮಗೆ ಸ್ವಾಗತವನ್ನು ಕೋರುತ್ತಾ ಮತ್ತೊಂದು ಪವಾಡದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ನಡುವೆ ರಾಯರ ಮಹಿಮೆ, ರಾಯರ ಕೀರ್ತಿ ಎಲ್ಲೆಡೆ, ಜಗತ್ತಿನೆಲ್ಲೆಡೆ ತುಂಬ ಪಸರಿಸುತ್ತಿದೆ. ಜಗತ್ತಿನ ನಾನಾ ಭಾಗಗಳಲ್ಲಿ, ನಾನಾ ದೇಶಗಳಲ್ಲಿ ನಮ್ಮ ರಾಯರು ಭಕ್ತರಿದ್ದಾರೆ. ಅವರು ಒಂದು ರಾಯರ ಮಠವು ಅಥವಾ ಯಾರದೋ ಒಬ್ಬರ ಮನೆಯಲ್ಲಿ ರಾಯರ ಭಜನೆ, ರಾಯರ ಆರಾಧನೆ ಮತ್ತು ರಾಯರ ನಾಮಸ್ಮರಣೆಯನ್ನು ಸದಾ ಮಾಡುತ್ತಿರುತ್ತಾರೆ. ದೇಶದ, ಜಗತ್ತಿನ ಯಾವ ಮೂಲೆಯಲ್ಲಾದರೂ ಹೋಗಿ ನೋಡಿ, ಅಲ್ಲೊಬ್ಬ ನಿಮಗೆ ರಾಯರ ಭಕ್ತ ಸಿಕ್ಕೇ ಸಿಗುತ್ತಾನೆ. ಆಸ್ಟ್ರೇಲಿಯಾ ಇರ್ಬೋದು, ಜರ್ಮನಿ ಇರ್ಬೋದು, ಅಮೇರಿಕದಲ್ಲಿ ಅಂಕ ರಾಯರ ಮಠನೇ ಕಟ್ಟಿದ್ದಾರೆ, ಕೆನಡಾ ಇರ್ಬೋದು, ಯಾವುದೇ ದೇಶ ತಗೊಳ್ಳಿ, ಖಂಡಿತವಾಗಲೂ ನಿಮಗೆ ಅಲ್ಲೊಬ್ಬ ರಾಯರ ಭಕ್ತರು ಸಿಕ್ಕೇ ಸಿಗುತ್ತಾರೆ. ಹಾಗೆ ಅವರಿಗೆ ಅಸಂಖ್ಯಾತ ರಾಯರ ಪವಾಡಗಳ ಅನುಭವವಾಗಿರುತ್ತದೆ ಅಥವಾ ರಾಯರ ಮಹಿಮೆಯ ಅನುಭವವಾಗಿರುತ್ತದೆ. ನಾನು ಇವತ್ತು ಹೇಳು ಹೊರಟಿರುವ ಈ ರಾಯರ ಪವಾಡ ನಮ್ಮ ಬೆಂಗಳೂರಿನವರೇ ಆದ ತೇಜಸ್ ಎನ್ನುವವರಿಗೆ. ಅವರು ವೃತ್ತಿಯಿಂದ ಸಾಫ್ಟ್ವೇರ್ ಇಂಜಿನಿಯರ್. ಅವರು ನನಗೆ ಫೋನ್ ಮಾಡಿ ತಮಗಾದ ರಾಯರ ಮಹಿಮೆಯನ್ನು, ರಾಯರ ಅವಾರ್ಡನ್ನು ನನ್ನೊಂದಿಗೆ ಹಂಚಿಕೊಂಡರು. ಹಾಗೆ ಅವರು ಸವಿಸ್ತಾರವಾಗಿ ಅವರು ತಾಯಿಯಿಂದ ಹಿಡಿದು ಅವರ ತಾತನಿಂದ ಹಿಡಿದು ಅವರು ಯಾವ ಥರ ರಾಯರಲ್ಲಿ ಭಕ್ತಿ ಇತ್ತು, ಯಾವ ಥರ ರಾಯರು ನಡ್ಕೋತಿದ್ರು ಅನ್ನುವುದು ಸವಿಸ್ತಾರವಾಗಿ ಹೇಳಿದ್ದಾರೆ. ಸೊ ಇವಾಗ ತೇಜಸ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಅವರು ಒಂದು ಆಡಿಯೋ ಮಾಡಿ ಡಿಟೇಲ್ ಆಗಿ ರಾಯರ ಮಹಿಮೆಯನ್ನು ವಿವರಿಸಿದ್ದಾರೆ. ಯಾವ ಥರ ರಾಯರು ಅವರಿಗೆ ಹೆಜ್ಜೆ ಹೆಜ್ಜೆಗೂ ಅವರ ಸಂಸಾರವನ್ನು ಎತ್ತಿ ಹಿಡಿದಿದ್ದಾರೆ ಅನ್ನುವುದನ್ನು ನಿಮಗೆ ತಿಳಿಸಿದ್ದಾರೆ. ಸಂಕ್ಷಿಪ್ತವಾಗಿ ನಿಮಗೆ ಅದರದ್ದು ಜಿಸ್ಟ್ ಹೇಳುವುದಾದರೆ, ಅವರು ಕಾಲೇಜಿನಲ್ಲಿದ್ದಾಗ ವಿದ್ಯಾಭ್ಯಾಸ, ಅವರು ಇಬ್ಬರು ಅಣ್ಣ ತಮ್ಮಂದಿರು, ಅವರು ವಿದ್ಯಾಭ್ಯಾಸ ಇನ್ನೂ ಪೂರ್ತಿಗೊಂಡಿರಲಿಲ್ಲ. ಆವಾಗಲೇ ಸರ್ಕಾರಿ ಕೆಲಸದಲ್ಲಿದ್ದ ಅವರ ತಂದೆ ಅಕಾಲಿಕ ಮರಣಕ್ಕಾಗುತ್ತಾರೆ. ಅವರ ತಾಯಿಗೂ ಯಾವುದೇ ಕೆಲಸವಿರುವುದಿಲ್ಲ. ತುಂಬ ಹತಾಶರಾಗಿರುತ್ತಾರೆ, ಮುಂದೆ ಹೇಗೆ ನಮ್ಮ ಜೀವನ ಎನ್ನುವ ಹತಾಶೆಯಲ್ಲಿದ್ದಾಗ ಅವರ ತಾಯಿ ಒಂದೇ ಮಾತು ಹೇಳ್ತಾರೆ, ನಮ್ಮ ಜೊತೆ ರಾಯರಿದ್ದಾರೆ ಅಂತ. ಸೊ ಹಾಗೆ ರಾಯರು ಅವರ ಸಂಸಾರವನ್ನು ಎತ್ತಿಳಿದರು, ಯಾವ ಯಾವ ಹಂತದಲ್ಲಿ ರಾಯರು ಅವರನ್ನು ಕೈ ಹಿಡಿದರು, ಯಾವ ಥರ ಅವರು ಮಹಿಮೆಯನ್ನು ತೋರಿಸಿದ್ದಾರೆ ಎನ್ನುವುದನ್ನು ಅವರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ, ತೇಜಸ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಹಾಗೆ ನಿಮಗೆ ಗೊತ್ತಿರುವ ಹಾಗೆ ಎಲ್ಲರೂ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೊದಲನೇ ಸಲ ನೋಡುತ್ತಿರುವವೆಲ್ಲರೂ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ಇದರ ಬಗ್ಗೆ ತಿಳಿದು ರಾಯರ ಮಹಿಮೆಯನ್ನು ಆದಷ್ಟು ಜಾಸ್ತಿ ಆದಷ್ಟು ಬೇರೆಲ್ಲೆಡೆ ರಾಯರ ಮಹಿಮೆಯನ್ನು ಹಂಚಿಕೊಳ್ಳೋಣ ಅಂತ ಹೇಳುತ್ತಾ ಮುಂದೆ ತೇಜಸ್ ಅವರಿಂದ ಅವರ ರಾಯರ ಮಹಿಮೆಯನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಮೊದಲನೇದಾಗಿ ನಾನು ರಾಘವೇಂದ್ರ ಕುಲಕರ್ಣಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಲೈಫಲ್ಲಿ ಆಗಿರೋವಂಥ ರಾಯರ ಪವಾಡಗಳು ಅಥವಾ ಮಹಿಮೆನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಸೊ
ನಾವು ಹೇಳಬೇಕು ಅಂತಂದರೆ ನಮ್ಮ ತಾಯಿ ಮನೆ ಕಡೆ ನಮ್ಮ ಅಜ್ಜನ ಕಾಲದಿಂದನೂ ಕೂಡ ನಾವು ರಾಯರ ಭಕ್ತರೆ, ರಾಯರನ್ನ ತುಂಬ ನಂಬ್ಕೊಂಡು ಬಂದಿದ್ದೀವಿ. ನಮ್ಮ ಅಜ್ಜನ ಕಾಲದಲ್ಲಿ ಹೇಗಿತ್ತು ಅಂತಂದರೆ, ಗುರುವಾರ ಬಂತು ಅಂತಂದರೆ ಒಂಥರ ಹಬ್ಬದ ವಾತಾವರಣವೇ ಇರ್ತಿತ್ತು ಅಂತ ಹೇಳ್ತಿರ್ತಾರೆ. ಅವರು ದಿನ ರಾಯರ ಮಟ್ಟಕ್ಕೆ ಹೋಗಿ ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ಕೊಂಡಿನೇ ಅವ್ರ ದಿನಚರಿನ ಮುಂದುವರಿಸ್ತಿದ್ರು. ನಮ್ಮ ತಾಯಿಯವ್ರಿಗೆ ಚಿಕ್ಕವರಿರಬೇಕಾದ್ರೆ ಅಷ್ಟು ಯಾರು ರಾಯರು ಅಥವಾ ಯಾರು ರಾಘವೇಂದ್ರ ಸ್ವಾಮಿಗಳು ಅನ್ನೋದು ಪರಿಚಯ ಇರಲಿಲ್ಲ, ಗೊತ್ತಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಜಸ್ಟ್ ಬರೀ ಅವ್ರ ತಂದೆ ಈ ಥರ ಒಬ್ಬರು ರಾಯರನ್ನ ಗುರುಗಳನ್ನ ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತಿದ್ರೆ ವಿನಃ ಬೇರೆ ಏನೂ ಅಷ್ಟು ಗೊತ್ತಿರಲಿಲ್ಲ. ಆದರೆ ಹೀಗೆ ಒಂದಿನ ಅವರು 4ನೇ ತರಗತಿ ಇರುವಾಗ ರಾಯರು ಕನಸಲ್ಲಿ ಬರ್ತಾರೆ. ಕನಸಲ್ಲಿ ಬಂದು ಹೇಳ್ತಾರೆ, ನಿನಗೆ ಶಿಕ್ಷಣದಲ್ಲಿ ಎಷ್ಟೇ ನೀನು ಓದಬೇಕು ಅಂತ ಅಂದ್ಕೊಂಡಿದ್ರು ನನಗೆ ಆಶೀರ್ವಾದ ಮಾಡ್ತೀನಿ, ತಗೋ ಇದನ್ನು ಅಂತ ಒಂದು ತೆಂಗಿನಕಾಯಲ್ಲಿ ಅಕ್ಷತೆ ಕಾಳು ತುಂಬ ತುಂಬಿ ನಮ್ಮ ತಾಯಿಯವ್ರಿಗೂ ಕೊಡ್ತಾರೆ. ನಮ್ಮ ತಾಯಿಯವ್ರಿಗೂ ಗೊತ್ತಿರಲ್ಲ ಏನದು, ಯಾರು ಕನಸಲ್ಲಿ ಬಂದಿರೋದು ಅಂತ. ಆಮೇಲೆ ಅರ್ಥ ಆಗುತ್ತೆ ಅದು ಗುರುಗಳೇ, ರಾಘವೇಂದ್ರ ಸ್ವಾಮಿಗಳೇ ಬಂದಿರೋದು ಅಂತ. ಆದರೂ ಎಕ್ಸಾಮ್ ಅಥವಾ ಟೆಸ್ಟ್ ಅಂತ ಬಂದಾಗ ತಾಯಿಯವ್ರಿಗೆ ಸ್ವಲ್ಪ ಭಯ ಇರುತ್ತೆ. ಆವಾಗಿನ ಕಾಲದಲ್ಲಿ ಅಷ್ಟು ಶಿಕ್ಷಣ ಚೆನ್ನಾಗಿಲ್ಲದೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಹೆಂಗೆ ಹೆಂಗೆ ಟೆಸ್ಟ್ ಅಥವಾ ಎಕ್ಸಾಮ್ಸ್ ತುಂಬ ಫೈನಲ್ ಎಕ್ಸಾಮ್ ಎಲ್ಲ ಹೆಂಗೆ ಪಾಸ್ ಮಾಡೋದು, ತುಂಬ ಓದೋದಿರುತ್ತೆ ಹಾಗೆಲ್ಲ. ಆದರೂ ಕೂಡ ರಾಯರು ಯಾವುದೇ ರೀತಿಯಲ್ಲಿ ನಮ್ಮ ತಾಯಿಯವ್ರಿಗೆ ಸಪೋರ್ಟ್ ಮಾಡಿ ಪ್ರತಿಯೊಂದು ಎಕ್ಸಾಮಲ್ಲಿ ನಮ್ಮ ತಾಯಿಯವರು ಹೇಳ್ತಿರ್ತಾರೆ, ನಾನು ಅಷ್ಟೊಂದು ಮಾರ್ಕ್ಸಿಗೆ ಅಟೆಂಪ್ಟ್ ಮಾಡಿಲ್ಲ ಅಂದರೂ ಕೂಡ ನನಗೆ ಅಷ್ಟು ಮಾರ್ಕ್ಸ್ ಬಂದಿದೆ ಅಂತೆಲ್ಲ. ಸೊ ರಾಯರ್ ಕನಸಲ್ಲಿ ಬಂದು ಹೇಳಿದ್ದಂಗೆ ನಮ್ಮ ತಾಯಿಯವರು 4ನೇ ತರಗತಿಯಿಂದ ಅವರು BA ತನಕನೂ ಕೂಡ ಹೇಗೆ ಪಾಸ್ ಮಾಡಿದೆ, ಹೇಗೆ ಓದ್ಕೊಂಡು ಬಂದೆ ಅಂತ ಅವ್ರಿಗೆ ಆಶ್ಚರ್ಯ. ಎಲ್ಲ ರಾಯರ್ ಪವಾಡನೇ ಮಾಡಿರೋದು. ನಾನು ಎಷ್ಟೊಂದು ಸತಿ ನಾನು ಅಷ್ಟೊಂದು ಮಾರ್ಕ್ಸ್ಗೆಲ್ಲ ನಾನು ಪ್ರಯತ್ನ ಕೂಡ ಪಟ್ಟಿರಲ್ಲ, ಅದಕ್ಕಿಂತ 2 ಪಟ್ಟು ನನಗೆ ಜಾಸ್ತಿ ಮಾರ್ಕ್ಸ್ ಬಂದಿರೋದುಂಟು ಅಂತ ಹೇಳ್ತಿರ್ತಾರೆ. ಈ ಥರ ನಮ್ಮ ತಾಯಿಯವರು ಬೆಳೀತಾ 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 ತುಂಬಾ ಆಳವಾಗಿ ನಂಬಕ್ಕೆ ಶುರು ಮಾಡ್ತಾರೆ. ಹಾಗೆ ಅವರು ವಿದ್ಯಾಭ್ಯಾಸ ನೀನು BA ಮುಗಿತಿದ್ದಂಗೆ ಅವರಿಗೆ ಮದುವೆ ಮಾಡ್ಕೋಬೇಕು ಅಂತ ಮನೇಲಿ ಹೇಳ್ತಾರೆ. ಆದರೆ ನಮ್ಮ ತಾಯಿಯವ್ರಿಗೆ ಒಂದು ರಾಯರಲ್ಲಿ ಬೇಡಿಕೆ ನೀಡ್ತಾರೆ, ನಿನ್ನ ಆರಾಧನೆ ಟೈಮಲ್ಲೇ ಆರಾಧನೆ ದಿನಾನೇ ನನಗೆ ಎಂಗೇಜ್ಮೆಂಟ್ ಆಗಬೇಕು ಅಥವಾ ಮದುವೆ ಆಗಬೇಕು ತಂದೆ, ನೀನು ತೋರಿಸಿದ ಹುಡುಗನೇ ನಾನು ಮದುವೆ ಆಗ್ತೀನಿ, ಆದರೆ ನನ್ನದೊಂದು ಬೇಡಿಕೆ ಇದೆ, ನಿಂದು ಆರಾಧನೆ ದಿನವೇ ನನಗೆ ಶುಭ ಕಾರ್ಯ ಆಗಬೇಕು ಅಂತ. ಅದೇ ನಮ್ಮ ತಾಯಿಯವ್ರ ಬೇಡಿಕೆ ಇದ್ದಂಗೆ ನಮ್ಮ ತಾಯಿಯವ್ರಿಗೆ ಆರಾಧನೆ ದಿನವೇ ಎಂಗೇಜ್ಮೆಂಟ್ ಆಗುತ್ತೆ. ಸೊ ನಮ್ಮ ತಾಯಿಯವ್ರಿಗೆ ತುಂಬಾ ಖುಷಿ ಆಗುತ್ತೆ ಅದೇ ದಿವಸ ಅವ್ರಿಗೆ ಎಂಗೇಜ್ಮೆಂಟ್ ಆಗಿದ್ದು. ಹೀಗೆ ಅವ್ರಿಗೆ ಹೆಂಗೆ ಸಿಕ್ಕಿದ್ದು ಅಂತಂದು ನಮ್ಮ ತಂದೆ ನಮ್ಮ ಅವರು ಹೆಂಗೆ ಇದು ಮಾಡಿದ್ದು ಅಂತಂದರೆ, ನಮ್ಮ ತಾಯಿಯವ್ರಿಗೆ ನಮ್ಮ ತಂದೆ ಜೊತೆ ಎಂಗೇಜ್ಮೆಂಟ್ ಆದಮೇಲೆ ಗೊತ್ತಾಗುತ್ತೆ ನಮ್ಮ ತಂದೆ ಸಹ ರಾಯರಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ, ಅವರು ಸಹ ರಾಯರ ಭಕ್ತರಾಗಿರ್ತಾರೆ. ಸೊ ನಮ್ಮ ತಾಯಿಯವ್ರಿಗೆ ಇನ್ನೂ ಖುಷಿ ಆಗುತ್ತೆ. ಮದುವೆ ಆಗಿ ಒಂದು ವರ್ಷಕ್ಕೆ ನಮ್ಮ ಅಣ್ಣ ಹುಟ್ಟುತ್ತಾನೆ. ಆದರೆ ನಮ್ಮ ತಾಯಿಯವ್ರಿಗೆ ತುಂಬಾ ಆಸೆ ಇರುತ್ತೆ ಅವನು ಗುರುವಾರನೇ ಹುಟ್ಟಬೇಕು ಅಂತ, ಯಾಕಂದರೆ ಅವರು ಅಷ್ಟು ನಂಬಿರ್ತಾರೆ ರಾಯರನ್ನ. ಪ್ರತಿಯೊಂದು ಹೆಜ್ಜೆನಲ್ಲೂ ರಾಘವೇಂದ್ರ ಸ್ವಾಮಿಗಳನ್ನೇ ನೆನೆಸ್ಕೊಂಡಿನೇ ಅವ್ರು ಮುಂದಕ್ಕೆ ಹೋಗ್ತಿರ್ತಾರೆ. ಸೊ ಮೊದಲನೇ ಮಗ ಕೂಡ ಅವನು ಗುರುವಾರ ಹುಟ್ಟಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ. ಆದರೆ ಅವನು ಭಾನುವಾರ ಹುಟ್ಟುತ್ತಾನೆ. ಆದ್ರೂ ನಮ್ಮ ತಾಯಿಯವರು ಅದು ಯತಿಗಳ ವಾರ ಅಂದ್ಬಿಟ್ಟು ಹೇಗೋ ಖುಷಿ ಪಡ್ತಾರೆ. ಅವನು ಹುಟ್ಟಿದ್ದು ಮೊದಲನೇ ವರ್ಷಕ್ಕೆ ಅವನು ಮಂತ್ರಾಲಯಕ್ಕೆ ಹುಟ್ಟಿದ ದಿನ ಫಸ್ಟ್ ಬರ್ತ್ಡೇ ಏನು ಆಚರಿಸ್ಕೋತಾರೆ ನಮ್ಮ ತಾಯಿಯವರು, ಅದು ಅಲ್ಲಿ ಇಲ್ಲಿ ಆಚರಿಸೋ ಬದಲು ಮಂತ್ರಾಲಯದಲ್ಲೇ ಆಚರಿಸ್ಬೇಕು ಅಂತ ಮಂತ್ರಾಲಯದಲ್ಲೇ ಆಚರಿಸ್ತಾರೆ. ಹಾಗೆ ಅವನ ಹೆಸರು ಕೂಡ ರಾಘವೇಂದ್ರ ಅಂತಲೇ ಇಡ್ತಾರೆ ನಮ್ಮ ತಾಯಿಯವ್ರಿಗೆ, ಅಷ್ಟು ನಂಬಿಕೆ ಅವನ ರಾಯರ ವರಪ್ರಸಾದ ಅಂತಲೇ ಅಂದ್ಕೊಂಡಿರ್ತಾರೆ. ಅದಕ್ಕೆ ಅವನ್ನ ರಾಘವೇಂದ್ರ ಅಂತಲೇ ಹೆಸರು ಇಡ್ತಾರೆ. ಸೊ ಅದಾದ ನಂತರ
ನಾನು ಎರಡನೇ ಮಗ ಹುಟ್ಟುತ್ತೀನಿ. ಅದಕ್ಕೂ ಸಹ ನಮ್ಮ ತಾಯವರು ಅಂದ್ಕೊಂಡಿರ್ತಾರೆ, ಯಾವುದೇ ಗಂಡಾಗಲಿ ಹೆಣ್ಣಾಗಲಿ ನನಗೆ ಗುರುವಾರನೇ ಹುಟ್ಟಬೇಕು ಅಂತ ಆಸೆ ಇದೆ ಅಂತ. ಅವ್ರು ಅಂದ್ಕೊಂಡಂಗೆ ಈ ಸತಿ ಅವ್ರು ಗುರುವಾರನೇ ಹುಟ್ಟೋದು, ಅಂದರೆ ನಾನು ಗುರುವಾರನೇ ಹುಟ್ಟಿದ್ದು. ಹೀಗೆ ರಾಯರು ನಾನು ಏನೇನು ನಮ್ಮ ತಾಯವ್ರು ಬೇಡ್ಕೊಂಡಿರ್ತಾರೋ ಅದೆಲ್ಲದೂ ನಡೀತಾ ಬರುತ್ತೆ. ನನ್ನನ್ನು ಮತ್ತು ನಮ್ಮ ಅಣ್ಣನ ನಮ್ಮ ತಾಯವರು ಚಿಕ್ಕ ವಯಸ್ಸಿಂದನೂ ರಾಯರ ಬಗ್ಗೆ, ರಾಯರ ಪವಾಡಗಳು ಹೇಳ್ತಾ, ರಾಯರ ಫಿಲಮ್ ತೋರಿಸ್ತಾ ಅಥವಾ ರಾಯರ ಭಕ್ತಿಗೀತೆಗಳನ್ನ ಕೇಳಿಸ್ತಾನೇ ಬೆಳೆಸ್ಕೊಂಡು ಬಂದಿರೋದು. ಅವ್ರ ಬಗ್ಗೆ ಚಿಕ್ಕ ವಯಸ್ಸಿಂದನೂ ನಮಗೆ ತುಪ್ಪದ ದೀಪ ದಿನ ಹಚ್ಚಿಬಿಟ್ಟು ಅವರಲ್ಲಿ ಬೇಡ್ಕೊಂಡು ಅವರ ಸ್ತೋತ್ರಗಳು ಹೇಳಿಕೊಂಡೆ ನಮಗೆ ನಮ್ಮ ಮುಂದಿನ ದಿನಚರಿಗಳನ್ನ ನಡೆಸೋಕ್ಕೆ ಹೇಳಿಕೊಟ್ಟಿದ್ದಾರೆ. ಹೀಗೆ ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತಂದರೆ, ನಾನು 6ನೇ ತರಗತಿ ಇಲ್ಲ 7ನೇ ತರಗತಿನಲ್ಲಿರುವಾಗ ನನಗೆ ರಾಯರು ಕನಸಲ್ಲಿ ಬರ್ತಾರೆ. ನಾನು ಮಂತ್ರಾಲಯದಲ್ಲಿರ್ತೀನಿ, ಒಂದು ನದಿ ದಡದಲ್ಲಿರ್ತೀನಿ, ಹಲ್ಲುಚ್ತಾ ಇರ್ತೀನಿ, ನನ್ನ ಶರ್ಟ್ ಎಲ್ಲ ಟೂತ್ ಪೇಸ್ಟ್ ಆಗಿರುತ್ತೆ. ಸೊ ಗುರುಗಳು ಬರ್ತಾರೆ, ಗುರುಗಳು ಬಂದುಬಿಟ್ಟು ನನಗೆ ನೀನು ಯಾಕೆ ಇಷ್ಟು ಕೊಳಕಾಗಿದೆಯಾ, ನೀನು ಸ್ವಲ್ಪ ಶುದ್ಧಿ ಮಾಡ್ಕೋ, ನಿನ್ನ ದೇಹನ ಶುದ್ಧಿ ಮಾಡ್ಕೋ ಅಂತ 2 ತೆಂಗಿನಕಾಯಲ್ಲಿ ಅಕ್ಷತೆ ಕಾಳನ್ನ ತುಂಬಿಕೊಂಡು ಅದರಲ್ಲಿ ಇದು ಸರಕು ಹಾಕೋ ಡಾಲರ್, ರಾಯರ ಇದು ಡಾಲರ್ನ ಅದರಲ್ಲಿ ಇಟ್ಟು ಒಂದು ಯಂತ್ರ ಇಟ್ಟು ವಾಪಸ್ ಬೃಂದಾವನಕ್ಕೆ ಹೋಗ್ಬಿಡ್ತಾರೆ. ನನಗೆ ಅರ್ಥ ಆಗೋದಿಲ್ಲ ಏನು ಅದು ಅಂತ. ಬೆಳಗ್ಗೆ ಎದ್ದು ನಮ್ಮ ತಾಯವ್ರಿಗೆ ಕೇಳ್ತೀನಿ, ನಾನು ನನ್ನ ತಂದೆ ನಾನ್ ವೆಜ್ ತಿಂತಿರ್ತೀವಿ ಅದಕ್ಕಿಂತ ಮುಂಚೆ. ಸೊ ಇದು ಕನಸಲ್ಲಿ ಬಂದು ಬಂದಾದಮೇಲೆ ನಮ್ಮ ತಾಯವ್ರು ಹೇಳ್ತಾರೆ, ಬಹುಶಃ ನೀನು ನಾನ್ ವೆಜ್ ತಿಂತಿರೋದು ರಾಯರಿಗೆ ಇಷ್ಟ ಆಗ್ತಿಲ್ವೇನೋ, ಮಾಂಸಾಹಾರ ತಿಂತಾ ಇರೋದು ಇಷ್ಟ ಆಗ್ತಿಲ್ವೇನೋ, ಪ್ರಾಣಿ ಹಿಂಸೆ ಮಾಡಿ ನೀನು ನಿನ್ನ ಹೊಟ್ಟೆ ತುಂಬಿಸ್ಕೊಳ್ತಿರೋದು ರಾಯರಿಗೆ ಇಷ್ಟ ಆಗ್ತಿಲ್ವೇನೋ, ಅದಕ್ಕೆ ನಿನಗೆ ಈ ಥರ ರಾಯರ ಕನಸಲ್ಲಿ ಬಂದು ಹೇಳಿರ್ತಾರೆ ಅಂತ ನಮ್ಮ ತಾಯವರು ಹೇಳ್ತಾರೆ. ಸೊ ಆವಾಗಿಂದ ನನಗೂ ಮಾಂಸಾಹಾರದ ಕಡೆ ಅಷ್ಟು ಒಲವು ನಿಂತೋಗ್ಬಿಡುತ್ತೆ. ಮತ್ತೊಮ್ಮೆ ನಾನು 7ನೇ ತರಗತಿ ಮುಗಿಸುವಾಗ ನನಗೆ 8ನೇ ತರಗತಿಗೆ ಹೋಗೋಕ್ಕಿಂತ ಮುಂಚೆ ನಾನು ಡಿಸೈಡ್ ಮಾಡಬೇಕಾಗಿರುತ್ತೆ ನನ್ನ ಸ್ಟಡೀಸಲ್ಲಿ ಈ ಥರ ಯಾವ ಸಬ್ಜೆಕ್ಟ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ತೊಗೋಬೇಕಾಗಿರುತ್ತೆ. ನಾನು ಫಸ್ಟ್ ಲ್ಯಾಂಗ್ವೇಜ್ ಕಂಪಲ್ಸರಿ ಇಂಗ್ಲೀಷ್ ಇರುತ್ತೆ, ಆದರೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತೊಗೋಬೇಕು ಅಂತ ನನಗೆ ತುಂಬಾ ತಳಮಳ ಇರುತ್ತೆ. ಆವಾಗ ಮತ್ತೆ ರಾಯರು ನನ್ನ ಕನಸಲ್ಲಿ ಬಂದುಬಿಟ್ಟು ಸಂಸ್ಕೃತ ಮಾತಾಡ್ತಾರೆ. ಸಂಸ್ಕೃತ ಮಾತಾಡಿದಾಗ ನನಗೆ ಮುಂಚೆ ಬಿದ್ದಿದ್ದ ಕನಸಲ್ಲೆಲ್ಲ ರಾಯರು ನನಗೆ ಕನ್ನಡದಲ್ಲಿ ಮಾತಾಡಿರ್ತಾರೆ. ಬಟ್ ಆ ಒಂದು ನನ್ನ ಯಾವ ಕನ್ಫ್ಯೂಷನಲ್ಲಿ ಇದ್ದಾಗ ಅವ್ರು ಬಂದು ನನಗೆ ಸಂಸ್ಕೃತದಲ್ಲಿ ಮಾತಾಡ್ತಾರೆ. ಆವಾಗ ನನಗೆ ಅರಿವಾಗುತ್ತೆ ನಾನು ತಗೋಬೇಕಾಗಿದ್ದ ಲ್ಯಾಂಗ್ವೇಜ್ ಸಾನ್ಸ್ಕ್ರಿಟೇ. ಸೊ ಸಾನ್ಸ್ಕ್ರಿಟ್ ತೊಗೊಂಡ್ರೆ ನನಗೆ ಒಳ್ಳೆಯದು, ರಾಯರ ಆಶೀರ್ವಾದ ನನಗಿದೆ ಅಂತ ನನಗೆ ಅರಿವಾಗುತ್ತೆ. ನಮ್ಮ ತಾಯಿಯವರು ಹೇಳ್ತಾರೆ ಇದೇ ಸಾನ್ಸ್ಕ್ರಿಟೇ ತೊಗೊಂಡು ಮುಂದೆ ಬರಿಬೇಕು 8th ಸ್ಟ್ಯಾಂಡರ್ಡಿಂದ, ಹೈಸ್ಕೂಲಿಂದ. ಸೊ ನಾನು 8th ಸ್ಟ್ಯಾಂಡರ್ಡಲ್ಲಿ ಸಾನ್ಸ್ಕ್ರಿಟ್ ತೊಗೋತೀನಿ, 10th ಸ್ಟ್ಯಾಂಡರ್ಡಲ್ಲಿ ನಾನು ಸ್ಕೂಲಿಗೆ ಸೆಕೆಂಡ್ ತೆಗಿತೀನಿ ಸಾನ್ಸ್ಕ್ರಿಟಲ್ಲಿ. ಸೊ ಹೀಗೆ ನಮ್ಮ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ರಾಯರ ಒಂದು ಆಶೀರ್ವಾದ ಇಲ್ದಲೇ ನಾವು ಏನೂ ಮಾಡೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅನ್ನೋದು ನಮ್ಮ ನಂಬ್ಕೊಂಡು ಬಂದಿದ್ದೀವಿ. ರಾಯರು ಕೂಡ ಹಾಗೆ ನಮ್ಮನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಕೂಡ. ಒಂದು ಕಹಿ ಘಟನೆ ಆಗುತ್ತೆ ನಮ್ಮ ಲೈಫಲ್ಲಿ, ನಾನು 8ನೇ ತರಗತಿ ಇದ್ದೆ, 12ನೇ ವಯಸ್ಸು ನನಗೆ, ನಮ್ಮ ಅಣ್ಣಂಗೆ 18 ವಯಸ್ಸಲ್ಲಿ ಇರ್ತಾನೆ. ನಮ್ಮ ತಂದೆಯವರು ತೀರ್ಕೊಂಡು ಬಿಡ್ತಾರೆ, ಸಡನ್ ಶಾಕ್ ಆಗುತ್ತೆ ಅಂದರೆ ಸಡನ್ನಾಗೆ ತೀರೋಗ್ತಾರೆ. ಮಂಡೇ ಆಫ್ಟರ್ನೂನ್ ಅವ್ರನ್ನ ಹಾಸ್ಪಿಟಲ್ಗೆ ಸೇರ್ಕೋತಾರೆ. ಟ್ಯೂಸ್ಡೇ ನೈಟ್ ಎಲ್ಲ ಅವರು ಇರೋದೇ ಇಲ್ಲ, ಎಕ್ಸ್ಪೈರ್ ಆಗೋಗಿರ್ತಾರೆ ಅಷ್ಟೇ.
ಸೊ ಇದೊಂದು ಕಹಿ ಘಟನೆ ನಮ್ಮ ಲೈಫಲ್ಲಿ ನಡೆದಿದೆ. ಬಟ್ ಅದನ್ನು ಕೂಡ ನಮಗೆ ಏನಕ್ಕಾಗಿದೆ ಅಂತ ಗೊತ್ತಿಲ್ಲ. ಅದನ್ನು ಕೂಡ ನಾವು ರಾಯರ್ಗೆ ಗೊತ್ತಿದೆ ಏನಕ್ಕೆ ಮಾಡಿದ್ದಾರೆ ಈ ಥರ ಅಂದ್ಕೊಂಡು ನಾವು ರಾಯರ್ ಮೇಲೆ ತುಂಬಾ ಭಾರ ಹಾಕಿ ಅವ್ರನ್ನೇ ನಂಬಿಕೊಂಡು ಅವ್ರ ಪಾದನೇ ಇಟ್ಕೊಂಡಿದ್ವಿ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡು. ನೀನೇ ನನ್ನ ಕಾಪಾಡಬೇಕು ತಂದೆ ಅಂತ ನಾನಾಗಲಿ ನಮ್ಮ ತಾಯಿಯಾಗಲಿ ನಮ್ಮ ಅಣ್ಣ ಆಗಲಿ ಅವ್ರ ಪಾದನೇ ಇಟ್ಕೊಂಡು ಗಟ್ಟಿಗೆ ಇಟ್ಕೊಂಡು ಕೇಳ್ಕೊಂಡ್ವಿ ನೀನೇ ನನ್ನ ಕಾಪಾಡಬೇಕು ಅಂತ. ಸೊ ನಮ್ಮ ತಂದೆಯವ್ರು ತೀರ್ಕೊಂಡ ಸ್ವಲ್ಪ ದಿನಕ್ಕೆ ನಮ್ಮ ನಾವು ನಮಗೆ ನಮ್ಮ ತಂದೆ ತೀರ್ಕೊಂಡ ನಂತರ ನಮಗೆ ಯಾವುದೇ ಆದಾಯ ಇರೋದಿಲ್ಲ. ಅಂದರೆ ಮಂತ್ಲಿ ಇನ್ಕಮ್ ಅನ್ನೋದು ನಿಂತೋಗುತ್ತೆ. ನಮ್ಮ ತಂದೆ ಗೌರ್ಮೆಂಟ್ ಅಫೀಷಿಯಲ್ ಆಗಿರ್ತಾರೆ, ಒಂದು ಒಳ್ಳೆ ಪೊಸಿಷನಲ್ಲಿರ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಾರೆ ಒಂದು ಗೌರ್ಮೆಂಟ್ ಆಫೀಸಲ್ಲಿ. ಆದರೆ ನಮ್ಮ ತಾಯಿ ಹೌಸ್ ವೈಫ್ ಆಗಿರ್ತಾರೆ. ನಮ್ಮ ತಂದೆ ತೀರೋದ ಮೇಲೆ ಅವರಿಗೆ ಪೆನ್ಷನ್ ಅಂತ ಬರ್ತಿರುತ್ತೆ. ಬಟ್ ನಮ್ಮ ತಾಯಿ ಅವರಿಗೆ ಯಾರಿಗೂ ಎಲ್ಲಿಂದ ಅಪ್ಲೈ ಮಾಡಬೇಕು, ಪೆನ್ಷನ್ಗೆ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಆದರೂ ನಮ್ಮ ಸೋದರ ಮಾವ ನಿಂತ್ಕೊಂಡು ಹೆಲ್ಪ್ ಮಾಡಿಸ್ತಾರೆ ಈ ಥರ ಯಾರು ಯಾವ ಆಫೀಸಿಗೆ ಹೋಗಿ ಅಪ್ಲೈ ಮಾಡಬೇಕು ಪೆನ್ಷನ್ಗೆ ಅಂತ. ಬಟ್ ಪೆನ್ಷನ್ ಬರುತ್ತೆ ನಮಗೆ ಕೇವಲ 3,500 ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಂತ್ಲಿ. ನಾವು ಇದ್ದಿದ್ದ ಪರಿಸ್ಥಿತಿನಲ್ಲಿ ಅದು ಅದು ಸಾಕಾಗೋದಿಲ್ಲ. ಯಾಕಂದರೆ ನನ್ನ ಶಾಲೆಯ ಫೀಸೇ 2,000 ರೂಪಾಯಿ ಆಗಿರುತ್ತೆ. ನಮ್ಮ ಅಣ್ಣ ಇಂಜಿನಿಯರಿಂಗ್ ಓದ್ತಿರ್ತಾನೆ. ಸೊ ಈ 3,500 ಹೇಗೆ ಮನೆ ನಡೆಸಬೇಕು ಅಂತ ನಮ್ಮ ತಾಯಿಯವರು ರಾಯರ ಹತ್ರ ಮತ್ತು ನಮ್ಮದು ನಮ್ಮ ಇಡೀ ಇಡೀ ಜೀವನದಲ್ಲಿ ನಾವೇನೇ ಕಷ್ಟ ಸುಖ ಬಂದರೂ ನಾವು ಮೊದಲು ಹೋಗೋದು ರಾಯರ ಹತ್ರನೇ. ಸೊ 3,500 ಅಂತ ಗೊತ್ತಾದಮೇಲೆ ನಮ್ಮ ತಾಯಿಯವರು ತುಂಬಾ ಬೇಜಾರಾಗಿ ಹತ್ಕೊಂಡು ರಾಯರ ಹತ್ರ ಹೋಗ್ತಾರೆ, ರಾಯರ ಮುಂದೆ ಬೇಡ್ಕೋತಾರೆ, ಆಗ್ತಿಲ್ಲ ತಂದೆ ನನಗೆ ಇದು 3,500 ಹೇಗೆ ಜೀವನ ನಡೆಸೋದು ಅಂತ ಕಣ್ಣೀರಿಡ್ತಾರೆ. ಆವಾಗ ಪವಾಡ ಥರ ರಾಯರ್ ಪವಾಡನೇ ಮಾಡಿ ಒಂದು ಲೆಟರ್ ಬರುತ್ತೆ. ಅದು ನಮ್ಮ ತಾಯಿಯವರು ಅಳ್ತಿರ್ತಾರೆ ಬೆಳಗ್ಗೆ ಎಲ್ಲ, ಸಂಜೆನೇ ಒಂದು ಲೆಟರ್ ಬರುತ್ತೆ ನಮ್ಮ ತಾಯಿಯವರಿಗೆ. ಅದ್ರ 4 ಪಟ್ಟು ಇವಾಗ ಏನು ಬರ್ತಿರುತ್ತೆ 3,500, ಅದ್ರ 4 ಪಟ್ಟು ಪೆನ್ಷನ್ ಇನ್ಕ್ರೀಸ್ ಆಗುತ್ತೆ. ಹೇಗೆ, ಯಾರು ಕಳಿಸಿದ್ರು, ಯಾರು ಅಪ್ರೂವ್ ಮಾಡಿದ್ರು ಇದುವರೆಗೂ ಗೊತ್ತಿಲ್ಲ. ನಾವು ಅವ್ರ ಆಫೀಸ್ಗೆ ಹೋಗಿ ವಿಚಾರಿಸಿದಾಗಲೂ ಅವ್ರಿಗೆ ಯಾರೂ ಆನ್ಸರ್ ಇರಲಿಲ್ಲ. ಯಾರು ಕಳಿಸಿದ್ದು, ಯಾರು ನಮಗೆ ಪೆನ್ಷನ್ ನಮ್ಮ ತಾಯಿಯವ್ರಿಗೆ ಪೆನ್ಷನ್ ಜಾಸ್ತಿ ಮಾಡಿದ್ದು ಯಾರು ಅಂತ ಇದುವರೆಗೂ ಯಾರೂ ಹೇಳಕ್ಕೆ ಆಗಿಲ್ಲ. ನಾವು ನಂಬಿರೋ ಪ್ರಕಾರ ಅದು ರಾಯರೇ ಸ್ವತಃ ನಮ್ಮ ತಾಯಿಯವ್ರ ಬೇಡಿಕೆ ಇಟ್ಟಿದ್ದ ಅವರು ಪರಿಗಣಿಸಿ ಅವರು ಪೆನ್ಷನ್ ಇನ್ಕ್ರೀಸ್ ಮಾಡಿ ನಮಗೆ ಸಹಾಯ ಮಾಡ್ತಾರೆ, ಅಲ್ಲೂ ಕೂಡ ನಮ್ಮನ್ನು ಕಾಪಾಡ್ತಾರೆ. ಹೀಗೆ ಹೋಗ್ತಾ ಪ್ರತಿಯೊಂದು ಹೆಜ್ಜೆನಲ್ಲೂ ರಾಯರು ನಮ್ಮನ್ನು ಕಾಪಾಡ್ತಾನೆ ಬರ್ತಿರ್ತಾರೆ. ಹಾಗೆ ಮತ್ತೆ ಇನ್ನೂ ಒಂದು ಕೆಲವು ವರ್ಷಗಳ ನಂತರ ಮತ್ತೆ ಪೆನ್ಷನ್ ಇನ್ಕ್ರೀಸ್ ಮಾಡ್ತಾರೆ ನಮ್ಮ ತಾಯಿಯವ್ರಿಗೆ. ಯಾಕಂದರೆ ನಾನು ಆವಾಗ ಕಾಲೇಜಿಗೆ ಬಂದಿರ್ತೀನಿ, ನಮ್ಮ ಅಣ್ಣನೂ ಇಂಜಿನಿಯರಿಂಗ್ ಫೈನಲ್ ಇಯರ್ ಬಂದಿರ್ತಾನೆ. ಸೊ ಎಕ್ಸ್ಪೆನ್ಸಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ರಾಯರು ಹೇಗೋ ಮಾಡಿ ಮತ್ತೆ ಪೆನ್ಷನ್ ಇನ್ಕ್ರೀಸ್ ಮಾಡಿಸ್ತಾರೆ, ಮತ್ತೆ ಪವಾಡ ನಮ್ಮ ಲೈಫಲ್ಲಿ ಪವಾಡ ಆಗುತ್ತೆ. ಪವಾಡ ಅನ್ನೋದಕ್ಕಿಂತ ನಮ್ಮನ್ನು ಕಾಪಾಡ್ಕೊಂಡು ಬರ್ತಿರ್ತಾರೆ. ನಾವು ಏನೇ ಬೇಡ್ಕೊಂಡಿದ್ದು ನಮ್ಮ ತಂದೆಯವ್ರ ಸಾವು ಅದು ಒಂದು ಘಟನೆ, ಕಹಿ ಘಟನೆ ಬಿಟ್ಟರೆ ನಮ್ಮ ಭಾಗಕ್ಕೆ ರಾಯರು ಪ್ರತಿ ದಿವಸ ಪ್ರತಿ ಕ್ಷಣ ಕೂಡ ನಮ್ಮ ಜೊತೆನೇ ಇದ್ದಾರೆ ಅಂತಲೇ ನಾವು ಭಾವಿಸ್ತಾ ಇರೋದು. ನಾನಾಗಲಿ ನನ್ನ ತಂದೆ ಕಳ್ಕೊಂಡಿದ್ದ ಕ್ಷಣದಿಂದಲೇ ನಾನು ಅವ್ರನ್ನೇ ರಾಯರನ್ನೇ ನಿನ್ನೇ ತಂದೆ ಅಂತ ಅಂದ್ಕೊಂಡೆ. ನಾನು ಪ್ರತಿ ದಿವಸ ಅವ್ರ ಜೊತೆ ಮಾತಾಡ್ತೀನಿ, ನನಗೇನೇ ಕಷ್ಟ ಇರಲಿ ಸುಖ ಇರಲಿ ನೋವು ಇದ್ರೂ ಅವ್ರ ಹತ್ರ ಹೋಗಿ ಹಂಚ್ಕೊತೀನಿ. ಈ ಥರ ರಾಯರು ನಮ್ಮ ಬರೀ ನಮ್ಮ ಲೈಫಲ್ಲಂತ ಅಲ್ಲ, ಸಾವಿರಾರು ಕೋಟ್ಯಾಂತರ ಭಕ್ತಾದಿಗಳ ಲೈಫಲ್ಲಿ ಪವಾಡ ಮಾಡಿದ್ದಾರೆ. ಪವಾಡ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಆಶೀರ್ವಾದ ಕೊಟ್ಟಿದ್ದಾರೆ, ಕಾಪಾಡ್ತಿರ್ತಾರೆ. ದಿನನಿತ್ಯ ನಾವು ಎಲ್ಲಿ ನೋಡಿದರೂ ರಾಯರಿರ್ತಾರೆ. ನಮಗೆ ಕೆಲವೊಂದು ಸತಿ ಗೊತ್ತಾಗೋದಿಲ್ಲ, ನಮಗೆ ರಿಯಲೈಸ್ ಆಗೋದಿಲ್ಲ ರಾಯರು ಇಲ್ಲಿದ್ದಾರೆ ಅಥವಾ ಹಿಂಗೆ ಈ ರೂಪದಲ್ಲಿ ಬಂದಿದ್ದಾರೆ. ಆದರೆ ಯಾವುದೋ ಒಂದು ರೂಪದಲ್ಲಿ ಖಂಡಿತ ಬಂದೇ ಬರ್ತಾರೆ, ನಿಮ್ಮನ್ನ ಕಾಪಾಡೇ ಕಾಪಾಡ್ತಾರೆ ಅನ್ನೋದು ನಿಜ. ಇನ್ನೊಂದು ವಿಷಯ ನಾನು ಏನು ಹೇಳಬೇಕು ಅಂತ
ಅಂದ್ಕೊಂಡಿದ್ದೀನಿ ಅಂತಂದರೆ, ನಾವು ನಮ್ಮ ತಾಯೋರು ಯಾವಾಗಲೂ ಇದೇ ಬೇಡಿಕೆ, ನನಗೆ ಎಲ್ಲೇ ಮನೆ ಮಾಡಿದ್ರು ನನಗೆ ನಿನ್ನ ಸನ್ನಿಧಿ ಇರೋ ಜಾಗದಲ್ಲೇ ನನಗೆ ಮನೆ ಮಾಡಿಕೊಡು ತಂದೆ. ನಾನು ಯಾವುದೇ ಏರಿಯಾಗೆ ಹೋದ್ರೂ, ಬೆಂಗಳೂರಲ್ಲಿ ನಾನು ಯಾವುದೇ ಏರಿಯಾಗೆ ಹೋದ್ರೂ ನನಗೆ ನಿನ್ನ ಮಠದ ಹತ್ತಿರನೇ ನನಗೆ ಮನೆ ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಸೊ ನಾವು ಮೊದಲನೇದಾಗಿ ಮಂಜುನಾಥ್ ನಗರ್ ರಾಜಾಜಿನಗರ್ ಹತ್ರ ಇರ್ತೀವಿ. ಅಲ್ಲಿಂದ ನಾವು ಆರ್ ಟಿ ನಗರದಕ್ಕೆ ಮನೆ ಹುಡುಕ್ತೀವಿ. ಮನೆ ಹುಡುಕಿದಾಗ ಅದು ಕೋಇನ್ಸಿಡೆನ್ಸು ಅಥವಾ ರಾಯರೇ ಮಾಡಿಸಿದಾರೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ರಾಯರ್ ಮಠದ ಎರಡೇ ರೋಡ್ ಅಂತರದಲ್ಲಿ ನಮಗೆ ಒಂದು ಮನೆ, ಬಾಡಿಗೆ ಮನೆಗೆ ಬರ್ತೀವಿ. ಆಮೇಲೆ ಹಾಗೆ ನಾವು ಅದೇ ಸುತ್ತಮುತ್ತ ಏರಿಯಾದಲ್ಲೇ ನಾವು ಮನೆ ಚೇಂಜ್ ಮಾಡ್ತೀವಿ. ಇವಾಗಿರೋ ನಾವು ಇವಾಗ ಸಹಕಾರ ನಗರದಲ್ಲಿ ನಾವು ಶಿಫ್ಟ್ ಆಗಿದ್ದೀವಿ ಕೂಡ. ಇಲ್ಲೂ ಕೂಡ ನಾವು ಮನೆ ಮಾಡಿದ್ಮೇಲೆ ರೆಂಟ್ ಮನೆ ಮಾಡಿದ್ದೀವಿ ಅಂತ ಇಲ್ಲಿ ಮನೆ ಮಾಡಿದ್ಮೇಲೂ ಕೂಡ ಮನೆ ಮಾಡಿದ್ಮೇಲೆ ನಮಗೆ ಗೊತ್ತಾಯಿತು ಇಲ್ಲಿ ಮತ್ತೆ 400 ಮೀಟರ್ ಸಮೀಪದಲ್ಲೇ ರಾಯರ ಮಠ, ಉತ್ತರಾದಿ ರಾಯರ ಮಠ ಇದೆ ಇಲ್ಲಿ ಅಂತ. ಸೊ ಹೀಗೆ ರಾಯರ್ ನಮ್ಮ ಎಲ್ಲೇ ಹೋದ್ರೂ ನಮ್ಮ ಜೊತೆನೇ ನಮ್ಮ ಕಾಪಾಡ್ತಿರ್ತಾರೆ. ಸೊ ಇದೇ ಥರ ತುಂಬಾ ಪವಾಡಗಳಾಗಿದೆ ನಮ್ಮ ಲೈಫಲ್ಲಿ. ಈವನ್ 2 ತಿಂಗಳ ಹಿಂದೆ ಕೂಡ ನಮ್ಮ ಮನೇಲಿ ಇದ್ದಿದ್ದ ಗ್ರನೈಟ್ ಸಿಂಕ್ ಮಾಡಿಸಿದ್ದೀವಿ. ಇದು ಗ್ರನೈಟ್ ಸಿಂಕ್ ಇದೆ, ಆ ಗ್ರನೈಟ್ ಸಿಂಕಲ್ಲಿ ಒಂದು ಪಾರ್ಟ್ ಆಫ್ ದ ಸಿಂಕ್ ನಮ್ಮ ತಾಯಿಯವ್ರ ಕಾಲು ಮೇಲೆ ಬಿದ್ದೋಗುತ್ತೆ. ಸೊ ಅದು ಎಷ್ಟು ಭಾರ ಇರುತ್ತೆ ಕಲ್ಲು ಅಂತಂದರೆ, ನನಗೆ ಒಬ್ಬನಿಗೆ ಅಥವಾ ನಮ್ಮ ಅಣ್ಣಂಗೆ ಒಬ್ಬನಿಗೆ ಅದು ಎತ್ತಕ್ಕಾಗೋದಿಲ್ಲ, ಅಷ್ಟು ಭಾರ ಇರುತ್ತೆ. ಆದರೆ ನಮ್ಮ ಅದು ಕಾಲು ಮೇಲೆ, ನಮ್ಮ ತಾಯಿಯವ್ರ ಕಾಲು ಮೇಲೆ ಬಿದ್ದ ತಕ್ಷಣ ಅವರು ರಾಘವೇಂದ್ರ ಅಂತ ಕಿರಿಚ್ಕೋತಾರೆ. ಇವ್ರ ಕಾಲಿಂದ ಹೆಬ್ಬೆಟ್ಟಿಂದ ರಕ್ತ ಬರುತ್ತೆ, ಸುರಿತಿರುತ್ತೆ, ಮನೆ ತುಂಬ ರಕ್ತ ಆಗುತ್ತೆ. ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗ್ತೀವಿ, ಅಲ್ಲಿ ಗೊತ್ತಾಗುತ್ತೆ ನಮಗೆ ಇದು ಮೇಜರ್ ಡ್ಯಾಮೇಜ್ ಏನೂ ಆಗಿಲ್ಲ. ಡಾಕ್ಟರ್ ಹೇಳ್ತಾರೆ ಇದೇನಾದರೂ ಬೇರೆ ಕಡೆ ಅಂದರೆ ಇಡೀ ಕಾಲು ಮೇಲೆ ಬಿದ್ದಿದ್ದರೆ ಇಡೀ ಕಾಲೇ ಜಜ್ಜೋಗಿರೋದು, ಇದು ತುಂಬಾ ಆಶ್ಚರ್ಯ. ನಿಮಗೆ ಹೆಂಗೆ ಬರೀ ಹೆಬ್ಬೆಟ್ಟಲ್ಲಿ ಒಂದು ಸಣ್ಣ ಕಟ್ಟಾಗಿದೆ, ಆ ಕಟ್ಟಿಂದ ಬ್ಲಡ್ ಹೋಗಿದೆ, ಅಷ್ಟು ಬಿಟ್ಟರೆ ಈವನ್ ಸ್ಟಿಚಸ್ ಕೂಡ ಹಾಕೋಷ್ಟು ಬೇಡ, ಅಷ್ಟು ಸಣ್ಣ ಗಾಯ ಆಗಿದೆ. ಅದು ತುಂಬಾ ಆಶ್ಚರ್ಯ, ಅಷ್ಟು ಭಾರದ ಕಲ್ಲು ಕಾಲು ಮೇಲೆ ಬಿದ್ದಾಗ ಹೇಗೆ ನಿಮಗೆ ಈ ಥರ ಬರೀ ಇಷ್ಟು ಸಣ್ಣ ಕಟ್ಟಾಗಿದೆ ಅಥವಾ ಸಣ್ಣ ಗಾಯ ಆಗಿದೆ ಅನ್ನೋದು ನನಗೆ ಆಶ್ಚರ್ಯ ಆಗ್ತಿದೆ ಅಂತ ಡಾಕ್ಟರ್ ಹೇಳ್ತಾರೆ. ಅಲ್ಲೂ ಸಹಿತ ನಮ್ಮ ತಾಯಿಯವ್ರು ಹೇಳ್ತಾರೆ ಇದು ನನ್ನ ಕಲ್ಲು ಬಿದ್ದಿದ ತಕ್ಷಣ ರಾಘವೇಂದ್ರ ಅಂತ ಜೋರಾಗಿ ಕೂಗ್ಕೊಂಡಿದ್ದಾರೆ. ಸೊ ರಾಯರೇ ಬಂದು ಕಾಪಾಡಿ ಏನೋ ದೊಡ್ಡದಾಗುವಂಥದ್ದು ಯಾವುದು ಸಣ್ಣ ಇದರಲ್ಲಿ ಮಾಡಿದ್ದಾರೆ. ಸೊ ನಾವು ಪ್ರತಿಯೊಂದು ಏನೇ ಒಂದು ನಾವು ಉಸಿರು ಆಡುವಾಗಲೂ, ನಾವು ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ರಾಯರೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂದ್ಕೊಂಡೇ ನಾವು ನಮ್ಮ ಜೀವನ ಮುಂದುವರೆಸ್ತಾ ಇರ್ತೀವಿ. ದಿನನಿತ್ಯ ರಾಯರಿಗೆ ತುಪ್ಪ ದೀಪ ಅಂಟಿಸಿ ಅಪ್ಪಣ್ಣಾಚಾರ್ಯ ಬರೆದಿರುವ ರಾಘವೇಂದ್ರ ಸ್ತೋತ್ರ ಹೇಳಿಕೊಂಡು ಅದನ್ನು ಮಿಸ್ಸೇ ಮಾಡೋದಿಲ್ಲ. ನಾನು ಇಷ್ಟೇ ಹೇಳೋದು ಎಲ್ಲರಿಗೂ ಅಷ್ಟೇ, ರಾಯರನ್ನ ನಂಬಿ, ತುಂಬ ಆಳವಾಗಿ ನಂಬಿ, ರಾಯರ್ ನಿಮ್ಮನ್ನ ಕೈ ಬಿಡೋದಿಲ್ಲ, ಅವ್ರನ್ನ ಭಕ್ತಿಯಿಂದ ನಂಬಿ, ಅವ್ರನ್ನೇ ಪ್ರತಿಯೊಂದು ನಿಮ್ಮ ಏನೇ ಡಿಸಿಷನ್ಸ್ ತೊಗೊಳೋದಾಗಲಿ ಅಥವಾ ಏನೇ ನೀವು ಮಾಡೋದಾಗಲಿ ಲೈಫಲ್ಲಿ ಒಳ್ಳೆಯದಿದ್ದಾಗ ರಾಯರು ಅದಕ್ಕೆ ಬೆಂಬಲ ಕೊಟ್ಟೇ ಕೊಡ್ತಾರೆ. ಸೊ ರಾಯರಿರೋದು ತುಂಬಾ ಖಂಡಿತ. ಈ ಥರ ನಾನು ಇಲ್ಲಿ ಏನು ಇಷ್ಟೊತ್ತು ನಾನು ಮಾತಾಡಿದ್ದೀನಿ ಆ ಥರದ್ದು ತುಂಬಾ ಸಾವಿರಾರು ಇನ್ಸಿಡೆಂಟ್ಸ್ ನನ್ನ ತಾಯಿ ಹಾಗೂ ನಮ್ಮ ಅಣ್ಣನ ಲೈಫಲ್ಲಿ ತುಂಬಾ ಆಗಿದೆ. ನಮ್ಮ ಸ್ಟಡೀಸ್ ವಿಷಯದಿಂದ ಆಗಲಿ, ನಮ್ಮ ಅಣ್ಣನ ಸ್ಟಡೀಸ್ ವಿಷಯದಿಂದ ಆಗಲಿ, ನಮ್ಮ ಕೆಲಸ ಸಿಕ್ಕಿರೋದಾಗಲಿ, ಪ್ರತಿಯೊಂದು ನನ್ನ ಕಾಲೇಜ್ ಸೀಟ್ ಬುಕ್ ಮಾಡುವಾಗ ಆ ಟೈಮಿಂದ ಕೌನ್ಸಿಲಿಂಗ್ ಟೈಮಿಂದ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ರಾಯರ್ ನಮಗೆ ಬೆಂಬಲವಾಗಿ ಸ್ಟ್ರಾಂಗ್ ಪಿಲ್ಲರ್ ಅಂತ ಹೇಳ್ತಾರೆ ಆ ಥರ ನಿಂತಿದ್ದಾರೆ. ನಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ನಮ್ಮ ಜೊತೆಲೇ ಇದ್ಕೊಂಡು ಕಾಪಾಡಿಕೊಂಡು ಬಂದಿದ್ದಾರೆ. ಹೀಗೆ ನಿಮ್ಮ ಲೈಫಲ್ಲೂ ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ, ಎಲ್ಲರ ಲೈಫಲ್ಲೂ ಒಳ್ಳೇದು ಮಾಡೇ ಮಾಡ್ತಾರೆ. ದಯವಿಟ್ಟು ಅವ್ರು ಸ್ಮರಿಸೋದನ್ನು ಮಾತ್ರ ಮರಿಬೇಡಿ, ರಾಯರು ನಮ್ಮೆಲ್ಲರ ಜೊತೆ ಇದ್ದೇ ಇದ್ದಾರೆ. ಸೊ ಸದ್ಯಕ್ಕೆ ನಾನು ಇಷ್ಟನ್ನೇ ಹಂಚ್ಕೊಳ್ಳೋಕ್ಕೆ ಆಗ್ತಿದೆ. ಮತ್ತೊಮ್ಮೆ ರಾಘವೇಂದ್ರ ಕುಲಕರ್ಣಿ ಸರ್ಗೆ
ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿದ್ದಕ್ಕೆ. ಹಾಗೂ ಅವ್ರ ಯೂಟ್ಯೂಬ್ ಚಾನೆಲ್ಗೆ ರಾಯರಿದ್ದಾರೆ ಅನ್ನೋ ಯೂಟ್ಯೂಬ್ ಚಾನೆಲ್ ಮುಖಾಂತರ ಅವರು ಏನು ರಾಯರ ಮಹಿಮೆಗಳನ್ನ ಇಡೀ ಜಗತ್ತಿಗೆ ಅವರು ಶೇರ್ ಮಾಡ್ಕೊತಿದ್ದಾರೆ, ಅದೊಂದು ಅದಕ್ಕಿಂತ ಒಂದು ದೊಡ್ಡ ಸೇವೆ ಇಲ್ಲ ಅಂತಂದರೆ ಅದು ತಪ್ಪಾಗಲ್ಲ. ಸೊ ಮತ್ತೊಮ್ಮೆ ರಾಯರಿದ್ದಾರೆ ಚಾನೆಲ್ಗೆ ಹಾಗೂ ರಾಘವೇಂದ್ರ ಕುಲಕರ್ಣಿ ಸರ್ಗೆ ತುಂಬಾ ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ರಾಘವೇಂದ್ರಾಯ ನಮಃ.